ಇಲ್ಲ. ಒಳ್ಳೆಯ ವ್ಯಕ್ತಿ ಏನು ಹೋರಾಟ ಮಾಡಿದ್ರೆ ಅವ್ರ ಬಗ್ಗೆ ಆರೋಪಗಳು ಇರ್ತಾವಿಲ್ಲ ಅಂತ ಅಲ್ಲಿ ವಿರೋಧ ಅಂತ ಅಂದ್ಮೇಲೆ ಆರೋಪ ಮಾಡ್ತಾ ಇರ್ತಾರೆ. ಆರೋಪ ಇರಲಿ, ಆದರೆ ಆರೋಪ ಉತ್ತರ ಕೊಡೋ ಶಕ್ತಿನೂ ಅವರಲ್ಲಿಲ್ಲ. ಆದರೆ ಅವ್ರಿಗೆ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಎತ್ತಿಡ್ಕೊಂಡು ಹೋಗುವಂತಹ ಒಂದು ಇವತ್ತಿನ ಆರ್ಥಿಕ ಭದ್ರತೆ ಅವರಲ್ಲಿ ಕೊರತೆ ಇದೆ ಅಂತ ಭಾಳ ಜನ ಅವ್ರನ್ನ ಬಲ್ಲಂಥವ್ರು ಮಾತಾಡ್ತಾರೆ. ಆ ಭಾಗದಲ್ಲಿ, ಅರಭಾವಿ ಭಾಗದಲ್ಲಿ ಅಥವಾ ಮೂಡಲಿಗೆ ಭಾಗದಲ್ಲಿ ಅವರು ಒಂದು ಪ್ರಬಲ ವ್ಯಕ್ತಿ ಅಂತೇಳಿ ಅವರು ಸಹಿತ ಇವತ್ತು ಲಕ್ಷ್ಮೀ ಹೆಬ್ಬಾಳಕರ ಬಾಯಿ ಜೊತೆಗೆ ಗುರುತಿಸಿಕೊಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಬಿಬಿ ಬೆಳಕೂಡ ಅವ್ರ ಜೊತೆ ಗುರುತಿಸಿಕೊಳ್ತಾ ಇದ್ದಾರೆ, ಅವ್ರ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ. ಕಲ್ಲೊಳ್ಳಿಯಲ್ಲಿ ಕಲ್ಲೊಳ್ಳಿ ಅಂತೀ ಮೂಡಲಗಿ ತಾಲೂಕಿನ ಅತ್ಯಂತ ರಾಜಕೀಯ ಪ್ರಬುದ್ಧವಾದಂಥ ಕ್ಷೇತ್ರ. ಹೀಗಾಗಿ ಮತ್ತು ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ ಲಕ್ಷ್ಮೀಬಾಯಿ ಹೆಬ್ಬಾಳಕರ್ ಅವರು. ಅದೇ ಅದೇ ಕಾಲಕ್ಕೆ ಇನ್ನೊಬ್ಬರು ಭಾಳ ಮಹತ್ವದ ಏನಪ್ಪ ಅಂತಂದರೆ ಒಂದು ಭೀಮಪ್ಪ ಹಂದಿಗುಂದು, ಇವರು ಸಹಿತ ಮೂಡಲಗಿ ಭಾಗದಲ್ಲಿ ಪ್ರಬುದ್ಧವಾದಂಥ ಒಬ್ಬ ಅಲ್ಲಿ ಜನಸಂಪರ್ಕದಂಥ ವ್ಯಕ್ತಿ. ಇವರು ಸಹಿತ ಇವ್ರ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಏನು ನಡೆದಿದೆ ಅವ್ರನ್ನೆಲ್ಲ ಏನಪ್ಪ ಅಂದರೆ ತೆರೆ ಮರೆಯಲ್ಲಿ ಒಂದು ಏನೋ ಒಂದು ಸಂಘಟನೆ ಅಥವಾ ಒಂದು ಹೋರಾಟದ ಕಿಚ್ಚಿನದ್ದಂಥ ಜನ ಒಂದು ಕಡೆ ಕೂಡ್ತಾ ಇದ್ದಾರೆ, ಅದರಲ್ಲೂ ಜಾರಕಿಹೊಳಿ ಸಹೋದರರನ್ನು ವಿರೋಧಿಸುವಂಥ ಜನ ಒಂದು ಕಡೆ ಬರ್ತಾ ಇದ್ದಾರೆ. ಇದೊಂದು ರೀತಿಯಿಂದ ಏನಪ್ಪ ಅಂದರೆ ಹೊಸ ರಾಜಕೀಯ ಧಾರೆ ಆಗ್ಬೋದಾ ಅನ್ನೋದು ಇವತ್ತಿನ ಪ್ರಶ್ನೆ. ಯಾಕಂದರೆ ಈಗಾಗಲೇ ಅಶೋಕ್ ಪೂಜೆಯವರು ಸೋತು ಸುನ್ನಾಗಿದ್ದಾರೆ, ಪಾಪ ಅನೇಕ ಸಲ ನಿಂತರು ಬಿದ್ದರು ಕೆಲವೇ ಮತಗಳನ್ನು ಸೋತರು. ಅದರ ನಂತರ ಕಡಾಡೆಯವ್ರಿಗೆ ಕೊಟ್ಟರು, ಕಡಾಡೆಯವ್ರ ಪರಿಸ್ಥಿತಿ ಹಾಗೆ ಆಯಿತು, ನಮ್ಮ ಗಡಾದವ್ರ ಪರಿಸ್ಥಿತಿ ಹಾಗೆ ಆಗಿದೆ. ಇನ್ನೊಬ್ಬರು ಅರವಿಂದ ದಳವಾಯಿ ಅವರು ಮಾತ್ರ ಇಲ್ಲಿ ಕಾಣಿಸ್ತಾ ಇಲ್ಲ, ಮತ್ತು ಅವರು ಇವ್ರ ಜೊತೆಗೆ ಏನು ಕೂಡಿದವರು ಇವ್ರಿಗೆ ಗೊತ್ತಿಲ್ಲ. ಬಟ್ ಇವರೆಲ್ಲರ ಫಾಲೋವರ್ಸ್ ಮಾತ್ರ ನಮ್ಮ ಸಂಪರ್ಕದಲ್ಲಿದ್ದಾರೆ, ಮಾತಾಡ್ತಿರ್ತಾರೆ, ಇಲ್ಲಪ್ಪ ಏನು ನಡೀತಾ ಇದೆಯಲ್ಲ ಬದಲಾವಣೆ ಆಗ್ತದೆ ಅಂತೇಳಿ. ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರಿಂದ ಇವತ್ತು ಈ ಎರಡೂ ತಾಲೂಕುಗಳಲ್ಲಿಯೇ ಬಣಜಿಗರು ಮತ್ತು ಪಂಚಮಸಾಲಿಯವರು ಮತ್ತು ಅದ್ರ ಜೊತೆ ಏನೋ ಅವ್ರ ಮೇಲೆ ಆರೋಪ ಮಾಡ್ತಾರೆ, ಬಣಜಿಗೆ ಅಲ್ಲ ಇವರು ಪಂಚಮಸಾಲಿ ಅಲ್ಲ, ಹಾಗೆ ಹೀಗೆ ಇದು ನಡೀತು ಆರೋಪ ಪ್ರತ್ಯಾರೋಪ ಮತ್ತು ಬೇರೆ. ಆದರೆ ಇವತ್ತು ನಿಧಾನಕ್ಕೆ ಅವರೆಲ್ಲರನ್ನೂ ಒಂದು ತಮ್ಮ ವಿಶ್ವಾಸ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣದ್ರ ಇಷ್ಟ, ನಾವು ಈ ಸಲ ಗೆಲ್ಲಲೇಬೇಕು, ಮಗನ ಯಾವುದೇ ರೀತಿಯಾಗಿ ಈ ಭಾಗದಲ್ಲಿ ಗೆಲ್ಲಿಸಲೇಬೇಕು ಅಂತಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಬಹುದು ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಯಾಕಪ್ಪ ಅಂತಂದರೆ ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಜೊತೆಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇವರು ಸಾಮಾನ್ಯರಲ್ಲ, ಅಸಾಮಾನ್ಯರು. ಕಳೆದ 3-4 ದಶಕಗಳಿಂದ ನಮ್ಮಲ್ಲೇ ನಮ್ಮನ್ನು ಈ ಭಾಗವನ್ನು ತಮ್ಮ ಹಿಡಿದಲ್ಲಿಟ್ಟುಕೊಂಡು ನಡೆದಿದ್ದಾರೆ, ಮತ್ತು ತಮಗೆ ಏನೇನು ಸಾಧ್ಯದನೋ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಅವ್ರ ಫಾಲೋವರ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಏನೇನು ಮಾಡಿಲ್ಲ, ಏನೇನು ಮಾಡಿದ್ದಾರೆ ಅನ್ನೋದು ಪರ ವಿರೋಧಗಳು ಇದ್ದೇ ಇರ್ತವೆ, ಇನ್ನೂ ಆಗಬೇಕಾಗಿತ್ತು ಅಂತ ಅವ್ರ ವಿರೋಧಗಳು. ಇಲ್ಲಪ್ಪ ಇಷ್ಟರಲ್ಲಿ ಅವ್ರು ಆಳಿದ್ದನ್ನು ನೋಡಿದರೆ ಇವತ್ತಿನ MBBS ಕಾಲೇಜ್ ಆಗಬೇಕಾಗಿತ್ತು, BE ಕಾಲೇಜ್ ಆಗಬೇಕಾಗಿತ್ತು, ಅಷ್ಟೆಲ್ಲ ಡೆವಲಪ್ಮೆಂಟ್ ಇನ್ನೂ ಭಾಳ ಆಗಬೇಕಾಗಿತ್ತು ಅನ್ನುವಂಥ ಮಾತುಗಳು. ಇನ್ನೂ ಡೆವಲಪ್ಮೆಂಟ್ಗಳು ಮತ್ತು ಅದೇ ಕಾಲಕ್ಕೆ ಇನ್ನುಳಿದ ವಿಷಯಗಳಲ್ಲೂ ಇನ್ನೂ ಮಾಡಿದರೆ ಇಲ್ಲಂತಲ್ಲ, ಜೊತೆಗೆ ಆಮೇಲೆ ನೆರೆ ಬರ್ತದೆ, ಪ್ರವಾಹ ಹಾವಳಿ ಬರ್ತದೆ, ಅದರ ಸಲುವಾಗಿ ಈ ಸಾಕಷ್ಟು ಸರ್ಕಾರಿ ಗುಡ್ಡುಗಳಿದ್ದಾವೆ, ಮತ್ತೇನೂ ಇದ್ದಾವೆ, ಅಲ್ಲಿ ಅವ್ರಿಗೆ ಎತ್ತರಕ್ಕೆ ಹೋದವ್ರು ನಿಲ್ಲಿಸಬೇಕಾಗಿತ್ತು, ಕೂಡಿಸ್ಬೇಕಾಗಿತ್ತು, ಪುನರ್ವಸತಿ ಮಾಡ್ಬೋದಾಗಿತ್ತು, ಅಷ್ಟು ಶಕ್ತಿ ಅವ್ರಿಗಿದೆ ಅಣ್ಣತಮ್ಮರಿಗೆ. ಜೊತೆಗೆ ಇವರಿಬ್ಬರು ಹಿಂದಂತೆ ಸತೀಶ್ ಅವರು ಸದಾ ಇದ್ದೇ ಇರ್ತಾರೆ. ಈ 3 ಜನ ಮನಸ್ಸು ಮಾಡಿದರೆ ಬೇಕಾದ್ದೇ ಆಗ್ತದೆ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಈ ನೆಲೆಯಲ್ಲಿ ಇವತ್ತು ಒಂದು ಬಲಿಷ್ಠವಾದಂಥ ಒಂದು ಕೌಟುಂಬಿಕ ಒಂದು ಶಕ್ತಿ ಇದ್ರೆ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ತಮ್ಮದೇ ಆದ ಕೌಟುಂಬಿಕ ಶಕ್ತಿಯನ್ನು ತಂದಿಳಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಲಿಂಗಾಯತ ಮತ್ತು ಮೂರ್ತ ಮೊದಲಿನಿಂದಲೂ ಲಿಂಗಾಯತರಿಗೆ ಒಂದು ರೀತಿಯಿಂದ ಜಾರಕಿಹೊಳಿ ಸಹೋದರಕರ ಅಂಜಿಕೆ ಅಷ್ಟೆ. ಆದರೆ ಒಳಪದ್ರದಲ್ಲಿ ಏನದಪ್ಪ ಅಂತಂದರೆ ಅವ್ರಿಗೂ ಇದು ಬದಲಾಗಬೇಕು ಅನ್ನುವಂಥ ಮಾತುಗಳನ್ನು ಕೇಳಿ ಬರ್ತಾ ಇರ್ತಾರೆ. ಅವ್ರ ಹಿಂಬಾಲಕರು ಮಾತಾಡ್ತಾ ಇರ್ತಾರೆ ಇದು ಬದಲಾಗಬೇಕು ಅಂತೇಳಿ. ಬಟ್ ಅವ್ರ ಎದುರು ಶಕ್ತಿ ಸಲ್ಲಾರದಕ್ಕಾಗಿ ಆರ್ಥಿಕವಾಗಿ ಆಗಿರ್ಬೋದು ಮತ್ತೊಂದು ರೂಪದಿಂದ ಆಗಿರ್ಬೋದು ಅವರು ಮೌನಾಗಿ ಅವ್ರು ಬೆಂಬತ್ತಿದ್ದಾರೆ ಅಂತೇಳಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬಾಯಿ ಅವರು ಫಾಲೋವರ್ಸ್ಗಳು ಮಾತಾಡ್ತಾ ಇದ್ದಾರೆ. ಆದರೆ ಇವತ್ತು ಆ ಜನ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬಾಯಿ ಅವರ ಜೊತೆಗೆ ಭಾಳಷ್ಟು ಜನ ಇವತ್ತು ಕಾಣಿಸ್ಕೊಳ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಅವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕಂದರೆ ಫಂಕ್ಷನ್ ನಡೆಯುವಲ್ಲಿ 8,000 ಜನ ಕೊಡೋದು ಮಾಡೋದು, ಯಾರಿಗೆ ಭೇಟಿ ಆಕಾರ ಅಂದರೆ ಅವ್ರಿಗೆ ಭೇಟಿ ಆದವ್ರನ್ನ ವಿಶ್ವಾಸ ತೆಗೆದುಕೊಳ್ಳೋದು, ನೀವು ಭಯ ಪಡಬೇಡ್ರಿ ನಾವು ನಿಮ್ಮ ಹಿಂದೆ ಅದೀವಿ ಅಂತ ಹೇಳುವಂಥದ್ದು ಇವೆಲ್ಲರೂ ನಡೀತಾ ಇದ್ದಾವೆ ಪ್ರತಿಯೊಂದು ಹಳ್ಳಿಯಿಂದ. ಇವತ್ತು ಹಳ್ಳಿಗಳಲ್ಲಿ ಸಹ ಸಾಕಷ್ಟು ಜನ ಅದರಲ್ಲೂ ಲಿಂಗಾಯತ್ ಪರ ಇದ್ದಂಥವ್ರು ಅಥವಾ ಇವರು ವೈಯಕ್ತಿಕ ಏನೇನೋ ಹಿಂದಾದಂಥ ಒಂದು ಘಟನಾವಳಿಗಳಿಂದ ಜನನು ನೋಡ್ರಿ ಬಹಳ ದಿನಗಳಿಂದ ಆಳ್ತಾ ಇದ್ದಾರೆ ಅಂದ್ರೆ ಆ್ಯಂಟಿ ಇನ್ಕಂಬೆನ್ಸಿ ಇದ್ದೇ ಇರ್ತದೆ, ಯಾವುದಾದ್ರೂ ಒಳಗಿಂದ ಒಳಗೆ ಅದು ಇದ್ದು ಇರ್ತದೆ, ಅದು ಯಾರು ತೋರಿಸ್ಕೊಡ್ತಾ ಇರೋದಿಲ್ಲ. ಆ ಜನ ಇವತ್ತು ಇವತ್ತು ಒಂದಾಗುವಂಥ ಎಲ್ಲ ಪ್ರಯತ್ನ ನಡೆಸಿದ್ದಾರೆ. ಅದಕ್ಕಾಗಿ ಮುಂಬರುವ ದಿನಗಳಲ್ಲೇ ಈ ಎರಡೂ ಕ್ಷೇತ್ರಗಳಲ್ಲೇ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಈ ಒಂದು ಜಾರಕಿಹೊಳಿ ಕುಟುಂಬದ ಕಪ್ಪುಮುಷ್ಟಿಯನ್ನು ಸರಳ ಮಾಡ್ಬೋದಾ ಅನ್ನುವಂಥ ಪ್ರಶ್ನೆಯನ್ನು ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಆ ನೆರೆಯಲ್ಲೇ ಈ ಚರ್ಚೆ ಇವತ್ತು. ಅದಕ್ಕಾಗಿ ಇತ್ತೀಚೆಗೆ ಕೆಲವೊಂದು ಮೂಡಲಗಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಅಲ್ಲಿಯ ರಥೋತ್ಸವ ಆಗಿರ್ಬೋದು, ಅಲ್ಲಿ ಜಾತ್ರಾ
ವಿಷಯಗಳಾಗಿರ್ಬೋದು ಅಥವಾ ದೇವಾಲಯದ ಉದ್ಘಾಟನೆ ಆಗಿರ್ಬೋದು ಅಲ್ಲೆಲ್ಲ ಕಾಣಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಇವೆಲ್ಲ ಭೇಟಿ ಆಗುವ ಕೇಂದ್ರಗಳು. ಇದರಿಂದ ನಿಧಾನಕ್ಕೆ ಜನಸಮೀಪವನ್ನು ಪಡ್ಕೊಳ್ತಾ ಇದ್ದಾರೆ, ಜೊತೆಗೆ ಮಗನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಮೂಡಲಗಿ ವಿಭಾಗದಲ್ಲಿ ನಮ್ಮ ವಿಶೇಷವಾಗಿ ಈ ಹಂಜುಗುಂದವ್ರದ್ದಾಗಿರ್ಬೋದು, ಬೆಳಕುಡ ಅವ್ರದ್ದಾಗಿರ್ಬೋದು, ಭೀಮಪ್ಪ ಘಡಾದವ್ರದ್ದಾಗಿರ್ಬೋದು, ಇವರೆಲ್ಲರೂ ಒಂದು ಒಳ್ಳೆಯ ಹಿಡಿತವನ್ನು ಇಟ್ಕೊಂಡಂಥವ್ರು ಜನ ಇದ್ದಾರೆ. ಇವರೆಲ್ಲ ಇವರು ಅಲ್ಲಿಯ ಜನರ ಜೊತೆ ಸಂಪರ್ಕ ಇಟ್ಕೊಂಡಂಥವ್ರು. ಗೋಕಾಕ್ ಪಕ್ಕದಲ್ಲಿ ಸಾಕಷ್ಟು ಜನರನ್ನು ಇವರು ಕಾಂಟ್ಯಾಕ್ಟ್ ಮಾಡ್ತಾಯಿದ್ದಾರೆ. ಅಶೋಕ್ ಪೂಜಾರಿಯವರಾಗಿರ್ಬೋದು, ಕಡಾಡಿಯವರಾಗಿರ್ಬೋದು, ಇಂಥವ್ರನ್ನೆಲ್ಲ ತೆಗೆದುಕೊಂಡ ಇವರು ಪ್ರತಿಯೊಬ್ಬರು ಭೇಟಿ ಆಗೋದು ಪ್ರಯತ್ನ ನಡೆಸಿದ್ದಾರೆ. ಇದು ಈಗ ಏನಾಗಿದೆಪ್ಪ ಅಂದರೆ ನಿಧಾನಕ್ಕೆ ಇದು ಗಟ್ಟಿಗೊಳ್ಳೋದು ನೋಡಿದಾಗ ಇದೇನಾದರೂ ಒಂದು ಸ್ವಲ್ಪ ಮುಂಬರೋ ದಿನದಲ್ಲೇ ಇವ್ರಿಗೆ ತೊಂದರೆ ಕೊಡ್ಬೋದಾ ಅಂತ. ಯಾಕಂದರೆ ಇಲ್ಲಿವರೆಗೆ ತಮ್ಮ ವಿರೋಧಿಗಳನ್ನೆಲ್ಲರನ್ನು ಬದುಕಿಸರಿಸಿದಂಥ ಒಂದು ಜಾಣ್ಮೆ ಈ ಜಾರಕಿಹೊಳಿ ಕುಟುಂಬಕ್ಕೆ. ಯಾಕಂದರೆ ಒಂದು ಕಾಲಕ್ಕೆ ಬಾಲಚಂದ್ರ ಜಾರಕಿಹೊಳಿ ವಿರೋಧವಾಗಿ ಅಲ್ಲಿ ಇಲೆಕ್ಷನ್ ನಮಗೆ ಗೊತ್ತದ ಆ ಭಾಗದಲ್ಲೇ ನಮ್ಮ ಏನಪ್ಪ ಅಂತಂದ್ರೆ ಪಾಟೀಲರು ಬಂದಿತ್ತದ್ದು ವಸಂತರಾವ್ ಪಾಟೀಲರ ಮಗ ವಿವೇಕರಾವ್ ಆಗಿರ್ಬೋದು, ಇನ್ನುಳಿದ